ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಬ್ಯಾಚುಲರ್ ಚಿಕನ್ ಗ್ರೇವಿ ಇದು. ಸಿಂಪಲ್ಲಾಗಿ ಏನು ರುಬ್ಬೋದು ಏನೂ ಇರೋದಿಲ್ಲ, ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ. ಈಗ 1/2 ಕೆಜಿ ತೊಗೊಂಡಿದ್ದೀನಿ ಚಿಕನ್ನು. ಮತ್ತು ಅರ್ಚಿ ಚಿಕನ್ ಮಸಾಲೆ ಹಾಕ್ತಿದ್ದೀನಿ ನಾನು. ಕಾಶ್ಮೀರಿ ಚಿಲ್ಲಿ ಪೌಡರು, ಅರಿಶಿನ, ಮತ್ತು ಗಟ್ಟಿ ಮೊಸರು, ಧನಿಯಾ ಪೌಡರು, ಮತ್ತು ಖಾರಕ್ಕೆ ಅಚ್ಚಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆಚ್ಚಿದ ಈರುಳ್ಳಿ, ಸಣ್ಣಗೆಚ್ಚಿದ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಉಪ್ಪು. ನಾನೀಗ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಈ ಮಣ್ಣಿನ ಪಾತ್ರೆಯಲ್ಲಿ ಜಾಸ್ತಿ ಎಣ್ಣೆ ಹಿಡ್ಸೋದಿಲ್ಲ, ಸ್ವಲ್ಪ ಹಿಡ್ಸುತ್ತೆ. ಈಗ ಎಣ್ಣೆ ಕಾದಿದೆ, ಸಣ್ಣಗಚ್ಚಿರ ಈರುಳ್ಳಿ ಹಾಕ್ತಿದ್ದೀನಿ. ಬೇರೆ ಏನು ಬೇಡ, ಚಕ್ಕೆ ಲವಂಗ ಏನು ಬೇಡ. ಇದು ಸಿಂಪಲ್ಲಾಗಿ ಅಡುಗೆ ಬರೆದಿರೋರು ಸಹ ಇದನ್ನು ಮಾಡ್ಕೋಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಒಂದು 1/2 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಟೊಮೆಟೊ ಹಾಕ್ತಿದ್ದೀನಿ. ಈಗ ಅರಿಶಿನ ಹಾಕ್ತಿದ್ದೀನಿ 1/2 ಟೀಸ್ಪೂನಷ್ಟು. ಈಗ ಧನಿಯಾ ಪುಡಿ ಹಾಕ್ತಿದ್ದೀನಿ. ಈಗ ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಖಾರಕ್ಕಿದು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 1/2 ಟೀಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಹಾಕೊಳ್ಳಿ, ನಮಗೆ ರುಚಿಗೆ ಎಷ್ಟು ಅಷ್ಟು. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ, ಒಂದು 2 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಚಿಕನ್ ಹಾಕ್ತಿದ್ದೀನಿ. 1/2 ಕೆಜಿ ಚಿಕನ್ನು, ಚೆನ್ನಾಗಿದೆ ನಮಗೆ. ಅದೇ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕ್ತೀನಿ ರುಚಿಗೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗಟ್ಟಿ ಮೊಸರು, ನನ್ನ ಮನೇಲೆ ಮಾಡಿರೋಂಥ ಗಟ್ಟಿ ಮೊಸರು ಹಾಕ್ತಿದ್ದೀನಿ. ಇದ್ರೊಳಗೆ 1/2 ಟೀಸ್ಪೂನ್ ಹಾಕಿದ್ದೀನಿ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬೇಗ ಬೇಯುತ್ತೆ, ಟೇಸ್ಟು ಕೊಡುತ್ತೆ. ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ. ಚಿಕನ್ ಬೇಯಬೇಕಲ್ಲ, ಬೇಗ ಬೇಯುತ್ತೆ, ಯಾಕಂದರೆ ಮೊಸರು ಹಾಕಿದ್ದೀವಲ್ಲ ಸಾಫ್ಟಾಗಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಗ್ರೇವಿನು ಇದಾಗಿದೆ, ಚಿಕನು ಬೆಂದಿದೆ. ಇವಾಗ ಲಾಸ್ಟಲ್ಲಿ ಆರ್ಚಿ ಅವರು ಚಿಕನ್ ಮಸಾಲೆ ಹಾಕ್ತಿದ್ದೀನಿ. 1 ಚಿಕ್ಕ ಟೀಸ್ಪೂನಷ್ಟು ಹಾಕ್ತಿದ್ದೀನಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇಷ್ಟು ಗ್ರೇವಿ ಥರ ಬಂದಿದೆ. ಓಕೆ ನೋಡಿ, ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಆಫ್ ಮಾಡಿದ್ದೀನಿ ಸ್ಟೌವ್. ಈಗ ನೋಡಿ, ಆಫ್ ಮಾಡಿದ್ರೂ ಮಣ್ಣಿನ ಮಡಿಕೆಯಲ್ಲಿ ಎಷ್ಟು ಕುದಿತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ನಂತರ ಬರೀಬೇಡಿ ಫ್ರೆಂಡ್ಸ್. ಬಾಯ್.